ವಿಜಯೇಂದ್ರ ಅವನೇ ದುಡ್ಡು ಕೊಟ್ಟು ಅಧ್ಯಕ್ಷ ಆಗಿದ್ದಾನೆ ಅಂತ ಕೊಪ್ಪಳದಲ್ಲಿ ಸಚಿವ ಶಿವರಾಜ ತಂಗಡಗಿ ಕಿಡಿಕಾರಿದ್ದಾರೆ. ಮಹಾರಾಷ್ಟ್ರ ಚುನಾವಣೆ ಬಳಿಕ ಸಿಎಂ ರಾಜೀನಾಮೆ ಅಂತ ಬಿವೈವಿ ಹೇಳಿದ್ರು. ಅಂದ್ರೆ ಬಿವೈ ವಿಜಯೇಂದ್ರ ಏನ್ ಹೇಳಿದ್ರು ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಚಿವ ಶಿವರಾಜ ತಂಗಡಗಿ ಬೆಂಗಿವಾಡಿದ್ದಾರೆ. ಮೈಸೂರು ಪಾದಯಾತ್ರೆ ಬಳಿಕ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ಭವಿಷ್ಯ ನುಡಿದಿದ್ರು ಬಿವೈ ವಿಜಯೇಂದ್ರ. ಬಳಿಕ ಮಹಾನವಮಿಗೆ ರಾಜೀನಾಮೆ ಆಗುತ್ತೆ ಅಂತ ತಮ್ಮ ಹೇಳಿಕೆ ಬದಲಾಯಿಸಿದ್ರು. ಮಹಾನವಮಿ ಕೂಡ ಆಗೋಯ್ತು, ದೀಪಾವಳಿನೂ ಆಯ್ತು, ಇದೀಗ ಕ್ರಿಸ್ಮಸ್ಗೆ ರಾಜೀನಾಮೆ ಅಂತಿದ್ದಾನೆ. ವಿಜಯೇಂದ್ರನ ಮಾತಿಗೆ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಕೊಪ್ಪಳದ ಕಾರಟಗಿಯಲ್ಲಿ ಶಿವರಾಜ ತಂಗಡಗಿ ಈ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ. ಅವ್ರದ್ದು ಮೈಸೂರಿನ ಪಾದಯಾತ್ರೆ ಮುಟ್ಟೋದ್ರಾಗನ ರಾಜೀನಾಮೆ ಅಂತ ಹೇಳಿದ್ರು. ಅದಾದ್ಮೇಲೆ ಮಾನವಿ ಮುಗಿದ ತಕ್ಷಣ ರಾಜೀನಾಮೆ ಅಂತ ಹೇಳಿದ್ರು. ಮಾನವಿನೂ ಮುಗಿತು, ದೀಪಾವಳಿ ಬಂತು, ಕ್ರಿಸ್ಮಸ್ ಐತೆ. ನೆಕ್ಸ್ಟ್ ವಿಜಯೇಂದ್ರ ಮಾತಿಗೆ ತಿಳಿಕೊಳ್ಳೋ ಅವಶ್ಯಕತೆ ಐತೆ ಸರ್. ವಿಜಯೇಂದ್ರನೇ ದುಡ್ಡು ಕೊಟ್ಟು ಅಧ್ಯಕ್ಷ ಆಗ್ಯಾನ. ನೋಡ್ರಿ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ, ಸಚಿವರು ಶಾಸಕರು ಸಿದ್ದರಾಮಯ್ಯವರು ಪರ ನಿಂತು ಸಿದ್ದರಾಮಯ್ಯ ಜೊತೆಗೆ, ಹಿಂಗಾಗಿ ಮೈಸೂರು ಎಲ್ಲರೂ ಒಂದೇ ವೇದಿಕೆ ಮೇಲೆ ಕುಂತು ರಾಜ್ಯದ ಅಧ್ಯಕ್ಷರಿಂದ ಹಿಡ್ಕೊಂಡು ರಾಷ್ಟ್ರೀಯ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಓಪನ್ ಆಗಿ ಹೇಳಿದ್ರೆ ನಾವು ಸಿದ್ದರಾಮಯ್ಯ ಜೊತೆಗೆ ಇದ್ದೀವಿ, ಅವ್ರದ್ದು ಮೈಸೂರಿನ ಪಾದಯಾತ್ರೆ ಮುಟ್ಟೋದ್ರಾಗನ ರಾಜೀನಾಮೆ ಅಂತ ಹೇಳಿದ್ರು. ಅದಾದ್ಮೇಲೆ ಮಾನವಿ ಮುಗಿದ ತಕ್ಷಣ ರಾಜೀನಾಮೆ ಅಂತ ಹೇಳಿದ್ರು. ಮಾನವಿನ ಮುಗಿತು, ದೀಪಾವಳಿ ಬಂತು, ಕ್ರಿಸ್ಮಸ್ ಐತೆ. ನೆಕ್ಸ್ಟ್ ವಿಜಯೇಂದ್ರ ಮಾತಿಗೆ ತಿಳಿಕೊಳ್ಳೋ ಅವಶ್ಯಕತೆ ಐತೆ ಸರ್. ವಿಜಯೇಂದ್ರ